Dr. Arun Kumar, consultant nephrologist and transplant physician from Nicara Kidney Care. Today, I am going to talk to you about the diet involved in chronic kidney disease. Chronic kidney disease andre kidney problem. Adarli multiple stages irutte. Stage 1, 2, 3, 4, matte 5. CKD annadu tumba varshagalinda tumba kaalagalindagi ಕಿಡ್ನಿ ಮತ್ತು ಕ್ರಿಯಾಟಿನಿನ್ ಜಾಸ್ತಿ ಇರುವಂಥ ಒಂದು ಸ್ಥಿತಿನ ಕ್ರಾನಿಕ್ ಕಿಡ್ನಿ ಡಿಸೀಸ್ ಅಂತ ಇಂಗ್ಲೀಷಲ್ಲಿ ಕರಿತೀವಿ. ಈ ಐದು ಸ್ಟೇಜಸ್ಸಲ್ಲಿ ಫೋರ್ತ್ ಸ್ಟೇಜ್ ಬಂದಾಗ ನಾವು ಡಯಾಲಿಸಿಸ್ ಅನ್ನೋ ಒಂದು ಪದ್ಧತಿಯನ್ನು ಜನರಲಿ ಪೇಷೆಂಟ್ಗೆ ಮಾಡಬೇಕು ಅಂತ ಹೇಳ್ತೀವಿ. ಸೊ ಈ ಕ್ರಾನಿಕ್ ಕಿಡ್ನಿ ಡಿಸೀಸ್ ಬಂದಾಗ ಸ್ಟೇಜ್ ಒನ್ನಿಂದ ಸ್ಟೇಜ್ ಫೋರ್ವರೆಗೂ ನಾವು ನಮ್ಮ ಮಾತ್ರೆಗಳು ತಗೊಳ್ಳೋದಲ್ಲದೆ ಡಯಟ್ ಬಗ್ಗೆ ತುಂಬ ಕಾಳಜಿ ವಹಿಸಬೇಕಾಗುತ್ತೆ. ಜನರಲಿ ಎಲ್ಲರೂ ಅದು ತಿನ್ನಬಾರ್ದು ಇದು ತಿನ್ನಬಾರ್ದು ಅದು ತಿನ್ನಬೇಕು ಇದು ತಿನ್ನಬೇಕು ಅನ್ನೋದನ್ನು ತುಂಬ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡೋಕ್ಕೋಗಿ ಊಟ ಏನು ಮಾಡಬೇಕು ಅದರ ನ್ಯೂಟ್ರಿಷನ್ ಏನು ಹೋಗಬೇಕು ಅನ್ನೋದು ಕಂಪ್ಲೀಟಾಗಿ ಮರೆತೋಗ್ತಾರೆ. ಸೊ ಕಿಡ್ನಿನ ನಾವು ಕಾನ್ಸಂಟ್ರೇಟ್ ಮಾಡಿ ಮೈನ ಹಾಳು ಮಾಡ್ಕೊಳ್ಳೋದು ಅಂತ ಅದಕ್ಕೆ ಹೇಳ್ತೀವಿ. ಸೊ ಈ ಕ್ರಾನಿಕ್ ಕಿಡ್ನಿ ಡಿಸೀಸ್ ಬಂದಾಗ ಒಂದಷ್ಟು ಪದಾರ್ಥಗಳನ್ನ ನಾವು ಸ್ಟ್ರಿಕ್ಟಾಗಿ ಮುಟ್ಟಬಾರ್ದು. ಏನಕ್ಕೆ ಅಂದರೆ ಒಂದು ಫುಡ್ ಐಟಮ್ಸಲ್ಲಿ ಫಾಸ್ಫರಸ್ ಜಾಸ್ತಿ ಇರುತ್ತೆ, ಒಂದಷ್ಟು ಫುಡ್ ಐಟಮ್ಸಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ, ಒಂದಷ್ಟು ಫುಡ್ ಐಟಮ್ಸಲ್ಲಿ ಸೋಡಿಯಂ ಜಾಸ್ತಿ ಇರುತ್ತೆ. ಯಾವುದೇ ಥರದ ಲವಣಾಂಶಗಳು ಮೈಯಲ್ಲಿ ಎಕ್ಸ್ಟ್ರಾ ಆದಾಗ ಅದರಿಂದ ಬರುವಂಥ ತೊಂದರೆಗಳು ನಮಗೆ ಸಾಕಷ್ಟು ಬೇರೆ ಆರ್ಗನ್ ಮೇಲೆ ಅದರ ಪ್ರಭಾವ ಬೀಳುತ್ತೆ. ಸೊ ಜನರಲಿ ಸಿ ಕೆ ಡಿ ಸ್ಟೇಜ್ 1 ಇಂದ ನಾವು ಸ್ಟೇಜ್ 4ವರೆಗೂ ಬ್ಲ್ಯಾಂಕೆಟ್ ಆಗಿ ನೀರಿನ ಅಂಶ ಕಮ್ಮಿ ಕುಡಿಬೇಕು, ಉಪ್ಪಿನಂಶ ಕಮ್ಮಿ ತಗೋಬೇಕು, ಅದಲ್ಲದೆ ಪೊಟ್ಯಾಷಿಯಂ ಬಗ್ಗೆ ತುಂಬ ಸ್ಟ್ರಿಕ್ಟ್ ಆಗಿರಬೇಕು. ಜನರಲಿ ನಮ್ಮ ಗೊತ್ತಿರೋಲ್ಲಿ ಸುತ್ತಮುತ್ತ ಮನೆಯಲ್ಲಿ ಮನೆ ಪಕ್ಕದಲ್ಲಿ ನ್ಯೂಸ್ ಪೇಪರ್ ಆರ್ಟಿಕಲ್ಸು ಎಲ್ಲ ಓದೋವಾಗ ಏನೇನು ಹೇಳ್ತಾರೆ ಅಂದರೆ ಸೊಪ್ಪುಗಳು ಜಾಸ್ತಿ ತಿಂದರೆ ಒಳ್ಳೆಯದಾಗುತ್ತೆ ಅಂತ. ಸೊ ಅದರದ್ದು ಸೊಪ್ಪಿನ ರಸ ಕುಡಿಯೋದು ಇದೆಲ್ಲ ಮಾಡ್ತಾರೆ. ಸೊ ಇದು ಮಾಡಿದಾಗ ಏನಾಗುತ್ತೆ, ನಾವು ಕಾನ್ಸಂಟ್ರೇಟ್ ಆಗಿರುವಂಥ ಪೊಟ್ಯಾಷಿಯಂನ ನಮ್ಮಲ್ಲಿ ಸೇರಿಸ್ಕೋತೀವಿ. ಬ್ರಿಸ್ಕೆಟ್ಟು, ಬನ್ನು, ಬ್ರೆಡ್ಡು, ರಸ್ಕು ಅಥವಾ ಬೇಕರಿ ಐಟಮ್ಸ್ ತಿನ್ನೋಕ್ಕೆ ಶುರು ಮಾಡ್ತಾರೆ. ಸೊ ಇದೆಲ್ಲ ತಿನ್ನೋದ್ರಿಂದ ನಮ್ಮ ಮೈಯಲ್ಲಿ ಸಿ ಕೆ ಡಿ ಸ್ಟೇಜ್ 1ನಿಂದ ನಾವು ಇನ್ನೊಂದು ಸ್ಟೇಜ್ಗೆ ಭಾಳ ಶೀಘ್ರವೇ ಹೋಗ್ಬಿಡ್ತೀವಿ. ತತ್ಕಾಲಿಕವಾಗಿ ನಾವು ತಗೊಳ್ಳುವಂಥ ಪದಾರ್ಥಗಳಿಂದಾಗಿ ಹೈಪರ್ ಫಿಲ್ಟ್ರೇಷನ್ ಅಂತ ಹೇಳ್ತೀವಿ. ಅಂದರೆ ಈಗ ನಾವು ಯಾವುದೋ ಒಂದು ಕೆಲಸ ಮಾಡೋಕ್ಕೆ ಐದು ಆಳುಗಳನ್ನ ಇಟ್ಕೊಂಡಿದ್ರೆ ಆ ಐದು ಆಳುಗಳು ಆ ಕೆಲಸ ಮಾಡಿದಾಗ 10 ದಿನದಲ್ಲಿ ಮುಗಿಯುತ್ತೆ ಅನ್ನೋ ಕೆಲಸನ ಈಗ ನಾವೇನು ಮಾಡ್ತೀವಿ, ಆ ಐದು ಆಳುಗಳ ಮೇಲೆ ಎಕ್ಸ್ಟ್ರಾ ಓ ಟಿ ಕೆಲಸ ಮಾಡಿಸಿ ಆ ಕೆಲಸನ 8 ದಿನದಲ್ಲಿ ಮುಗಿಸ್ತೀವಿ. ಕಿಡ್ನಿಯಲ್ಲೂ ಇದೇ ಆಗುತ್ತೆ. ನಾವು ತತ್ಕಾಲಿಕವಾಗಿ ಏನಾದ್ರು ಒಂದು ತಗೊಂಡಾಗ ಅದು ಕಿಡ್ನಿಯ ಮೇಲೆ ಪ್ರಭಾವ ಬಿದ್ದು ಇರುವ ನೆಫ್ರಾನ್ಸು ಜಾಸ್ತಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಒಂದ್ಸತಿ ಅದು ಸುಸ್ತಾದ ಮೇಲೆ ಅಷ್ಟು ನೆಫ್ರಾನ್ಸ್ಗಳು ಸತ್ತೋಗ್ತವೆ. ಸೊ ಸಡನ್ನಾಗಿ ನಮ್ಗೆ ಏನಾಗುತ್ತೆ, ಸ್ವಲ್ಪ ದಿನ ಪೇಷಂಟ್ ಎಲ್ಲ ಥರ ಚೆನ್ನಾಗಿರ್ತಾರೆ, ಆದರೆ ಸಡನ್ನಾಗಿ ಅವ್ರದ್ದು ಕ್ರಿಯಾಟಿನಿನ್ ಜಾಸ್ತಿ ಆಗಿ ಡೈರೆಕ್ಟಾಗಿ ಡಯಾಲಿಸಿಸ್ಗೆ ಹೋಗ್ಬಿಡ್ತಾರೆ. ಸೊ ಇದಾದಕ್ಕೆ ಕಾರಣ ಏನು ಅಂದರೆ, ನಾವು ಸಿ ಕೆ ಡಿಯಲ್ಲಿ ಊಟದ ಪದಾರ್ಥಗಳು ಏನು ರಿಸ್ಟ್ರಿಕ್ಟೆಡ್ ಆಗಿ ತಗೋಬೇಕು ಅಂತೀವೋ ಅದರ ಜೊತೆಗೆ ಮಾತ್ರೆಗಳು ಕರೆಕ್ಟಾಗಿ ತಗೋಬೇಕು, ಪ್ಲಸ್ ಎಕ್ಸಸೈಸ್ನು ಅಳವಡಿಸ್ಕೋಬೇಕು. ಸೊ ಬರೀ ಕಿಡ್ನಿ ಟ್ರೀಟ್ಮೆಂಟ್ ಅಂದರೆ ಡಾಕ್ಟರ್ ಬರೀ ಕೊಡೋ ಮಾತ್ರೆ ಮಾತ್ರ ಅಲ್ಲ. ಸೊ ಡಯಟಲ್ಲಿ 11 ಐಟಮ್ಸ್ ಸ್ಟ್ರಿಕ್ಟಾಗಿ ನಾವು ತಗೊಳ್ಳೇಬಾರ್ದು. ಅದರಲ್ಲಿ ನಾನ್ ವೆಜಿಟೇರಿಯನ್ ಫುಡ್, ಅದರಲ್ಲಿ ಮಟನ್ ಚಿಕನ್ ತಿನ್ನಬಾರ್ದು, ಬೀಫ್ ಪೋರ್ಕ್ ಅದ್ಯಾವುದು ತಿನ್ನಬಾರ್ದು, ಅಂದರೆ ರೆಡ್ ಮೀಟ್ ಅವಾಯ್ಡ್ ಮಾಡಬೇಕು. ಅದಲ್ಲದೆ ಪೊಟ್ಯಾಷಿಯಂ ಇರುವಂಥ ಪದಾರ್ಥಗಳು ಲೈಕ್ ಬನಾನಾ, ಎಳ್ನೀರು, ಮತ್ತು ಅದಲ್ಲದೆ ಸೊಪ್ಪು, ಸೊಪ್ಪಿನ ಐಟಮ್ಮು, ನೆಲದ ಒಳಗಿಂದ ಬರುವಂಥ ವೆಜಿಟೇಬಲ್ಸ್ ಲೈಕ್ ಪೊಟ್ಯಾಟೊ, ಬೀಟ್ರೂಟ್, ಅದನ್ನು ಅವಾಯ್ಡ್ ಮಾಡಬೇಕು, ಅಂದರೆ ಲೀಚಿಂಗ್ ಮಾಡಬೇಕು ಅದನ್ನು. ಅದಲ್ಲದೆ ನಾವು ತಗೋಬಾರ್ದಿರುವಂಥ ಪದಾರ್ಥಗಳು ಲೈಕ್ ಫ್ರೂಟ್ಸ್, ಇದರಲ್ಲಿ ನಾನ್ ಸಿಟ್ರಸ್ ಫ್ರೂಟ್ಸ್ ಆ್ಯಂಡ್ ಸಿಟ್ರಸ್ ಫ್ರೂಟ್ಸ್ ಎರಡೂ ಬರುತ್ತೆ. ಸಿಟ್ರಸ್ ಫ್ರೂಟ್ಸಲ್ಲಿ ಲೆಮನ್, ಆರೆಂಜ್, ಮೌಸಂಬಿ ಅದೆಲ್ಲ ತಗೋಬಾರ್ದು. ಇದಲ್ಲದೆ ಡಯಟ್ ರೆಸ್ಟ್ರಿಕ್ಷನ್ ವಿತ್ ರೆಸ್ಪೆಕ್ಟ್ ಟು ವಾಟರ್, ವಾಟರ್ ನಾವು ಎಲ್ಲ ಸೇರಿ ನಮ್ಮ ಬಾಡಿಲಿ ಎವ್ರಿ ಡೇ ಹತ್ರ 1 ಲೀಟ್ರ್ ನೀರು ಉತ್ಪತ್ತಿ ಆಗುತ್ತೆ. ಯಾಕಂದರೆ ಮೆಟಬಾಲಿಸಮ್ ಇಂದಾಗಿ ಬರುವಂಥ ನೀರು 1 ಲೀಟ್ರ್. ಸೊ ನಮಗೆ ಬಾಯಾರಿಕೆ ಆದಾಗ ಮಾತ್ರ ನೀರು ಕುಡಿಬೇಕು ಅನ್ನೋ ಒಂದು ಸ್ಥಿತಿ ಬರುತ್ತೆ. ಸೊ ಆ ಬಾಯಾರಿಕೆ ಆದಾಗ ಮಾತ್ರ ಕುಡಿಯುವಂಥ ನೀರು 1 ಲೀಟ್ರ್ ಅಷ್ಟೇ ಕುಡಿಬೇಕು. ಸೊ ನಾವು ಯೂರಿನ್ ಎಷ್ಟು ಪಾಸ್ ಮಾಡ್ತೀವಿ ಅದರ ಮೇಲೆ ನಾವು ಇಂಟೇಕ್ನ ಇಟ್ಕೋಬೇಕಾಗುತ್ತೆ. ಅಂದರೆ ನಾವು ತಗೊಳ್ಳುವಂಥ ನೀರು ನಾವು ಎಷ್ಟು ಯೂರಿನ್ ಪಾಸ್ ಮಾಡ್ತೀವೋ ಅದರ ಮೇಲೆ ಡಿಪೆಂಡೆಂಟ್ ಇರುತ್ತೆ. ಸೊ ಒಬ್ಬರಿಗೆ 2 ಲೀಟ್ರ್ ಯೂರಿನ್ ಪಾಸ್ ಆದವ್ರಿಗೆ ನಾವು 2 ಲೀಟ್ರ್ ನೀರು ಕುಡಿಬೋದು ಅಂತ ಹೇಳ್ತೀವಿ. ಒಬ್ಬರಿಗೆ ಬರೀ 500 ml ಹೋಗ್ತಿರುತ್ತೆ, ಅವ್ರಿಗೆ ಬರೀ 500-600 ml ನೀರು ತಗೋಬೇಕು ಅಂತ ಹೇಳ್ತೀವಿ. ಸೊ ನಮ್ಮ ಬಾಡಿಯಲ್ಲಿ ಉತ್ಪತ್ತಿ ಆಗುತ್ತೆ 1 ಲೀಟ್ರ್ ಪ್ಲಸ್ ನಾವು ಎಕ್ಸ್ಟ್ರಾ ತಗೊಳ್ಬೇಕಾಗಿರೋ 1 ಲೀಟ್ರ್, ಎರಡೂ ಸೇರಿದ್ರೆ 2 ಲೀಟ್ರ್ ಆಗಿಬಿಡುತ್ತೆ. ಸೊ ಇದನ್ನು ನಾವು ಆಲ್ವೇಸ್ ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ಅದಲ್ಲದೆ
ಈ ಡ್ರೈಡ್ ಅಂಡ್ ಡ್ರೈ ಫ್ರೂಟ್ಸ್ ಲೈಕ್ ಕ್ಯಾಶು ಮತ್ತೆ ಬಾದಾಮ್ ಈ ತರ ಡ್ರೈ ಫ್ರೂಟ್ಸ್ ಅಲ್ಲಿ ಫಾಸ್ಫರಸ್ನ ಅಂಶ ತುಂಬಾ ಜಾಸ್ತಿ ಇರುತ್ತೆ, ಪೊಟ್ಯಾಷಿಯಂ ಅಂಶನೂ ಜಾಸ್ತಿ ಇರುತ್ತೆ. ಇದನ್ನು ನಾವು ತಗೊಂಡಾಗ ಕಿಡ್ನಿ ಕೆಲಸ ಮಾಡದೇ ಇರುವಾಗ ಫಾಸ್ಫರಸ್ನ ನಮ್ಮ ಮೈಯಿಂದ ಹೊರಗಡೆ ಹಾಕುವ ಕೆಪಾಸಿಟಿ ತುಂಬಾ ಕಮ್ಮಿ ಇರುತ್ತೆ ಮೈಗೆ. ಸೊ ಅದರಿಂದಾಗಿ ನಾವು ಫಾಸ್ಫರಸ್ ಅಕ್ಯುಮುಲೇಟ್ ಆದಾಗ ಅದು ಹಾರ್ಟ್ ಮೇಲೆ ಪ್ರಭಾವ ಬೀಳುತ್ತೆ. ಸೊ ಅದಕ್ಕೆ ಡ್ರೈ ಫ್ರೂಟ್ಸ್, ಕ್ಯಾಶ್ಯೂನಟ್ಸ್ ಅದೆಲ್ಲ ಅವಾಯ್ಡ್ ಮಾಡಬೇಕು. ಅದಲ್ಲದೆ ನಾವು ಹೆಚ್ಚಾಗಿ ಸಾಲ್ಟ್ ಐಟಮ್ಸ್ ತಿನ್ನೋದು ಲೈಕ್ ಬೇಕರಿ ಐಟಮ್ಸ್, ಬಿಸ್ಕೆಟ್ಸ್ ಇದೆಲ್ಲ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಬೇಕು. ಈ 11 ಐಟಮ್ಸ್ನ ರೆಸ್ಟ್ರಿಕ್ಟ್ ಮಾಡೋದಲ್ಲದೆ ಜನರಲಿ ನಮ್ಮ ಪಬ್ಲಿಕ್ ಅವರು ಏನು ಅನ್ಕೊಂಡಿರ್ತಾರೆ, ಕಾಳುಗಳು ಕಾಳಿನ ಅಂಶ ತಿನ್ನಬಾರ್ದು ಅಂತ. ಸಿ ಕೆ ಡಿ ಇರುವ ಪೇಷೆಂಟು ಯಾವುದೇ ಕಾಳಿನ ರೆಸ್ಟ್ರಿಕ್ಷನ್ ಇಲ್ಲ, ಎಲ್ಲ ಕಾಳುಗಳು ಮೊಳಕೆ ಬಂದಿದ್ದ ಕಾಳು ಪ್ಲಸ್ ನಾವು ರೆಗ್ಯುಲರ್ ಆಗಿ ತಿನ್ನುವಂಥ ಸೀರಿಯಲ್ಸ್ ಮತ್ತು ಪಲ್ಸಸ್ ಎಲ್ಲಾನು ತಿನ್ಬೋದು. ಸೋಯಾಬೀನ್ಸ್ ತಿನ್ಬೋದು, ಎಗ್ ತಿನ್ಬೋದು, ಫಿಶ್ ತಿನ್ಬೋದು, ಆದರೆ ಫಿಶ್ ಫ್ರೈ ಮಾಡಿ ತಿನ್ನಬಾರ್ದು. ಎಗ್ಗು ಅಷ್ಟೇ, ಎಗ್ಗುದು ಎಲ್ಲೋ ತಿನ್ನಬಾರ್ದು. ವೈಟ್ ಅಪ್ ಟು 8 ಎಗ್ ವೈಟ್ಸ್ ತಿನ್ಬೋದು ದಿನಕ್ಕೆ, ಯಾಕಂದರೆ ಪ್ರೋಟೀನ್ ಅಂಶ ಅವ್ರಿಗೆ ಬೇಕಾಗುತ್ತೆ. ಎಕ್ಸಸ್ ಆಗಿ ಹೊರಗಡೆಯಿಂದ ಪ್ರೋಟೀನ್ ಐಟಮ್ಸ್ ತಿನ್ನಬಾರ್ದು, ಲೈಕ್ ಫಾರ್ ಎಕ್ಸಾಂಪಲ್ ಈಗ ಹಾರ್ಲಿಕ್ಸು ಮತ್ತು ಅದಲ್ಲದೆ ಡಿ ಪ್ರೋಟೀನು, ಬಿ ಪ್ರೋಟೀನು ಅಂತ ಪ್ರೋಟೀನ್ ಪೌಡರ್ಸ್ ಬರುತ್ತೆ, ಆ ಥರ ಪ್ರೋಟೀನ್ ಪೌಡರ್ಸ್ನು ನಾವು ತಗೋಬಾರ್ದು. ಯಾಕಂದರೆ ಎಷ್ಟು ಪ್ರೋಟೀನ್ ಕೊಡ್ತಿರೋ ಅಷ್ಟು ನಾವು ಕಿಡ್ನಿ ಮೇಲೆ ಪ್ರೆಷರ್ ಹಾಕಿ ಆ ಕಿಡ್ನಿನ ಜಾಸ್ತಿ ಕೆಲಸ ಮಾಡೋಕ್ಕೆ ಫೋರ್ಸ್ ಮಾಡ್ತಾ ಇರ್ತೀವಿ. ಅದು ಎಷ್ಟು ಕೆಲಸ ಮಾಡುತ್ತೋ ಅಷ್ಟು ಬೇಗ ಫಾಸ್ಟಾಗಿ ಕೆಲಸ ಮಾಡೋದು ನಿಲ್ಲಿಸೋದು ನಿಂತೋಗುತ್ತೆ. ಸೊ ಆವಾಗ ನಾವು ಸಿ ಕೆ ಡಿ 4-5 ಜಂಪ್ ಆಗಿ ಮತ್ತೆ ಡಯಾಲಿಸಿಸ್ ಮಾಡಬೇಕಾಗಿ ಪರಿಸ್ಥಿತಿ ಬರುತ್ತೆ. ಸೊ ಸ್ಟ್ರಿಕ್ಟ್ ಆಗಿ ನಾವು SOS ಸಾಲ್ಟ್, ಶುಗರ್ ಆ್ಯಂಡ್ ಆಯಿಲ್ ಇದು ಮೂರನ್ನು ಸ್ಟ್ರಿಕ್ಟ್ ಆಗಿ ರೆಸ್ಟ್ರಿಕ್ಟ್ ಮಾಡಬೇಕು. ಫ್ರೈಡ್ ಐಟಮ್ಸ್, ಡೀಪ್ ಫ್ರೈಡ್ ಐಟಮ್ಸ್ ಲೈಕ್ ಬಜ್ಜಿ, ಬೋಂಡಾ, ಕಬಾಬ್ ಐಟಮ್ಸು, ಡೀಪ್ ಫ್ರೈ ಆಗಿರುವಂಥ ಕಟ್ಲೆಟ್ಸ್, ವೆಜಿಟೇರಿಯನ್ಸ್ಗೆ ಇದನ್ನೆಲ್ಲ ಸ್ಟ್ರಿಕ್ಟ್ ಆಗಿ ಅವಾಯ್ಡ್ ಮಾಡಬೇಕು. ಆಲ್ ಟೈಪ್ಸ್ ಆಫ್ ಸೀರಿಯಲ್ಸ್, ಆಲ್ ಟೈಪ್ಸ್ ಆಫ್ ಪಲ್ಸಸ್, ಆಲ್ ಟೈಪ್ಸ್ ಆಫ್ ವೆಜಿಟೇಬಲ್ಸ್ ಆ್ಯಂಡ್ ಆಲ್ ಟೈಪ್ಸ್ ಆಫ್ ಫುಡ್ ಐಟಮ್ಸ್ ಲೈಕ್ ಓಟ್ಸ್, ನವಣೆ, ಮಲ್ಟಿಗ್ರೈನ್, ಮಿಲ್ಲೆಟ್ಸ್ ಇದೆಲ್ಲ ನಾವು ರೆಗ್ಯುಲರ್ ಆಗಿ ಎಷ್ಟು ತಗೋತೀವೋ ಆ ಅಂಶದಲ್ಲಿ ತಗೋಬೇಕು. ಇನ್ನೇನಾದ್ರು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕು ಅಂದರೆ ನಿಮ್ಮ ಹತ್ರ ಇರುವ ನೆಫ್ರಾಲಜಿಸ್ಟ್ ಅಥವಾ ಫಿಸಿಷಿಯನ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಸೊ ಇನ್ ಅ ನಟ್ ಶೆಲ್, ದಿಸ್ ಇಸ್ ದಿ ಡಯಟ್ ಫಾರ್ ಕ್ರಾನಿಕ್ ಕಿಡ್ನಿ ಡಿಸೀಸ್. ಕಿಡ್ನಿ ಪೇಷೆಂಟ್ ಇರೋರು ಏನೂ ತಿನ್ನಬಾರ್ದು ಅಂತ ಈ ನಮ್ಮ ಸೊಸೈಟಿಯಲ್ಲಿ ಎಲ್ಲರಿಗೂ ಒಂದು ಪರಿಗಣನೆ ಇದೆ. ಅದನ್ನು ನಾವು ಮಿತ್ನ ಬ್ರೇಕ್ ಮಾಡಬೇಕು ಮತ್ತು ರಾಂಗ್ ಇನ್ಫಾರ್ಮೇಷನ್ನ ಕಟ್ ಮಾಡಬೇಕು.